ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತೊಂದು ಜೆಲ್ಲಿ ಮಾಡೋಣ. ಫ್ರೆಂಡ್ಸ್, ಜೆಲ್ಲಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ದೊಡ್ಡವರಿಂದ ಚಿಕ್ಕವರೆಗೂ ಇಷ್ಟಪಡ್ತಾರೆ ಜೆಲ್ಲಿ. ತುಂಬಾ ಈಸಿಯಾಗಿ ಮನೇಲಿ ಮಾಡ್ಬೋದು. ಅದು ಮನೇಲಿ ಹೇಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ರೆಡಿ ಮಿಕ್ಸ್ ಜೆಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಇದು ಆನ್ಲೈನ್ ಬಿಗ್ ಬ್ಯಾಸ್ಕೆಟಲ್ಲಿ ಸಿಗುತ್ತೆ, ಸೂಪರ್ ಮಾರ್ಕೆಟಲ್ಲೂ ಅವೈಲಬಲ್ ಇದೆ, ಸಿಗುತ್ತೆ. ಇದು ಎಲ್ಲ ಫ್ಲೇವರು ಸಿಗುತ್ತೆ. ಫ್ರೆಂಡ್ಸ್, ಇದು ಓಪನ್ ಮಾಡ್ಕೊಳ್ಳೋಣ. ಒಂದು ಬೌಲ್ ತಗೊಂಡಿದ್ದೀವಿ. ಫ್ರೆಂಡ್ಸ್, ಇದು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇದರಲ್ಲೊಂದು ಪ್ಯಾಕೆಟ್ ಇರುತ್ತೆ. ಫ್ರೆಂಡ್ಸ್, ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ಏನು ಪ್ಯಾಕೆಟಲ್ಲಿ ಕೊಟ್ಟಿರ್ತಾರಲ್ಲ, ಇದು ಅಷ್ಟೇ ಕಟ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇದು ಅಷ್ಟೇ ಕಟ್ ಮಾಡಿ ಇದಕ್ಕೆ ಹಾಕಿ. ಒಂದು ಸ್ಪೂನ್ ತೊಗೊಂಡು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ, ಡ್ರೈ ಮಿಕ್ಸು. ಫ್ರೆಂಡ್ಸ್ ನೋಡಿ, ಮಿಕ್ಸ್ ಮಾಡಿದಾಗಿದೆ, ಸಾಕು ಇಷ್ಟು ಮಿಕ್ಸ್ ಆದರೆ. ಒಂದು ಅರ್ಧ ಲೀಟ್ರ್ ನೀರಷ್ಟು ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ಅರ್ಧ ಲೀಟ್ರ್ ನೀರೇ ಹಾಕ್ಬೇಕಾಗತ್ತೆ, ಜಾಸ್ತಿ ಹಾಕ್ಬೇಡಿಲ್ಲ, ಜಲ್ದಿ ಚೆನ್ನಾಗಿ ಬರಲ್ಲ. ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥದ್ದು ಹಾಕೋಣ. ಮಿಕ್ಸ್ ಮಾಡಿ ಫ್ರೆಂಡ್ಸ್, ಇದೊಂದು ಕುದಿ ಬರಲಿ ಸಾಕು, ಜಾಸ್ತಿ ಇದು ಬಿಸಿ ಮಾಡಬಾರ್ದು. ಒಂದು ಕುದಿ ಬಂದರೆ ಸಾಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಕುದಿ ಬರ್ತಾ ಇದೆ, ಸಾಕು ಇಷ್ಟು. ಒಂದೇ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಇದನ್ನು ಬಿಸಿ ಮಾಡಬಾರ್ದು, ಒಂದು ಕುದಿ ಸಾಕು. ಈಗ ಸ್ಟೌ ಆಫ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ಇದೊಂದು ಸ್ವಲ್ಪ ಹಾರಿ ತಣ್ಣಗಾಗಬೇಕು, ಅಂದರೆ ಫುಲ್ ಆರಬಾರ್ದು, ಒಂದು ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚಗಿರಂಗಿರಬೇಕು, ಅಲ್ಲಿವರೆಗೂ ಹಾರಿ ತಣ್ಣಗಾಗಲಿ ಇದು. ಫ್ರೆಂಡ್ಸ್ ನೋಡಿ, ಒಂದು 20 ನಿಮಿಷ ಹಾರಿ ತಣ್ಣಗಾಗಿದೆ, ಒಂದು ಸ್ವಲ್ಪ ಉಗುರು ಬೆಚ್ಚಗಿದೆ, ಅಷ್ಟೊಂದಿಲ್ಲ, ಒಂದು ಸ್ವಲ್ಪ ಉಗುರು ಬೆಚ್ಚಿದ್ರೆ ಸಾಕು. ಫ್ರೆಂಡ್ಸ್ ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಕಪ್ಪಲ್ಲಾದರೂ ಹಾಕಿ ಸೆಟ್ ಮಾಡ್ಬೋದು, ಅಥವಾ ಇಲ್ಲ ನೋಡಿ, ಈ ರೀತಿ ಸ್ಟೀಲ್ ಬೌಲ್ಗಳು ಮನೇಲಿ ಇದ್ದೇ ಇರುತ್ತೆ, ಚಿಕ್ಕ ಚಿಕ್ಕದು, ಇದರಲ್ಲಾದರೂ ಇದು ಮಾಡ್ಬೋದು. ಅಥವಾ ಈಗ ಬಿಸ್ಕೆಟ್ ಏನಾದರೂ ತೊಗೊಂಡ್ರೆ ಇದು ಬಂದೇ ಬರುತ್ತೆ, ಇದು ಪ್ಲಾಸ್ಟಿಕ್ ಕವರು ನೋಡಿ, ಈ ರೀತಿ ಇದರಲ್ಲಾದರೂ ಸೆಟ್ ಮಾಡ್ಬೋದು. ಅಥವಾ ಏನಾದರೂ ನಿಮ್ಮ ಮನೇಲಿ ಚಾಕ್ಲೇಟ್ ಮೋಲ್ಡ್ ಇತ್ತು ಅಂದರೆ ಮೋಲ್ಡ್ ಎಲ್ಲಾದರೂ ಹಾಕಿ ಸೆಟ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಅರ್ಧ ಅರ್ಧ ಆದರೆ ಸಾಕು ನೋಡಿ, ಇಷ್ಟ ಆದರೆ ಸಾಕು. ಫ್ರೆಂಡ್ಸ್, ಒಂದು ಅರ್ಧ ಅರ್ಧ ಹಾಕಿ ಸಾಕು, ಇಲ್ಲ ನಿಮಗೆ ದಪ್ಪ ಜಲ್ಲಿ ಬೇಕು ಅಂದರೆ ಫುಲ್ ಫುಲ್ ಹಾಕ್ಬೋದು. ಫ್ರೆಂಡ್ಸ್ ನೋಡಿ, ಒಂದು 4 to 5 hours ಫ್ರೀಜರಲ್ಲಿ ಇಡಬೇಕಾಗುತ್ತೆ. ಫ್ರೆಂಡ್ಸ್, ಜೆಲ್ಲಿ ಎಲ್ಲ ಸೆಟ್ ಆಗಿದೆ, ಈಗ ತಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇದಕ್ಕೇನು ಚಾಕು ಏನು ಉಪಯೋಗಿಸ್ಬೇಕು ಅಂತ ಏನಿಲ್ಲ, ಹಾಗೇ ಬಂದ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನಾನು ಚಾಕ್ಲೇಟ್ ಮೋಲ್ಡು ಹಾಕಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಫ್ರೆಂಡ್ಸ್ ನೋಡಿ, ಜೆಲ್ಲಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಫ್ರೆಂಡ್ಸ್ ನೋಡಿ, ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ, ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದೊಂದು ಬಾಕ್ಸಲ್ಲಿ ಫ್ರಿಡ್ಜಲ್ಲಿ ಇಟ್ಟರೆ, ಫ್ರೆಂಡ್ಸ್ ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಟರೆ ಒಂದು 4 to 5 days ಎತ್ತಿಡ್ಬೋದು. ಫ್ರೆಂಡ್ಸ್ ನೋಡಿ, ಜೆಲ್ಲಿ ರೆಡಿಯಾಗಿದೆ. ತುಂಬಾ ಈಸಿ ಮಾಡೋದು, ನೀವೇ ನೋಡಿದ್ದೀರಲ್ಲ, ತುಂಬ ಈಸಿ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ರೀತಿ ಮಾಡಿಕೊಡಿ, ಹೆಲ್ದಿ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.